ಲಕ್ಸಾಂದ್ರದಲ್ಲಿ ಅಕ್ಕಯ್ಯಮ್ಮ ದೇವಸ್ಥಾನ, ನಾಗಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ದಿನ ಹಬ್ಬ ಅಂತಲೇ ಹೇಳಬಹುದು. ಏಕೆಂದರೆ 40 ವರ್ಷದ ಪುರಾತನ ದೇವಸ್ಥಾನ. ಇಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದೆ. ದಸರಾ ಹಬ್ಬದ ಪ್ರಯುಕ್ತ ನವರಾತ್ರಿ ಉತ್ಸವದಂದು ಬಹಳ ವಿಜೃಂಭಣೆಯಿಂದ ನಡೆಯಿತು. ಭಕ್ತಾದಿಗಳು ಸಾವಿರಾರು ಜನಸಂಖ್ಯೆಯಲ್ಲಿ ಆಗಮಿಸಿ ದೇವಿ ಕೃಪೆಗೆ ಪಾತ್ರರಾದರು. ಮೂರನೇ ದಿನ ಪೂಜೆ ಸತತವಾಗಿ ತುಂಬ ವರ್ಷದಿಂದ ಮಾಡಿಕೊಂಡು ಬರ್ತಿದ್ದಾರೆ. ಅಕ್ಕಯ್ಯಮ್ಮ ಗ್ರಾಮ ದೇವತೆ, ತುಂಬ ಪವರ್ಫುಲ್ ದೇವರು. ಆ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ, ಮನಃಶಾಂತಿ, ಆರೋಗ್ಯ, ಅಭಿವೃದ್ಧಿ ಕೊಡಲಿ. ನಾನು ಹುಟ್ಟಿರೋದು ಬೆಳೆದಿರೋದು ಎಲ್ಲ ಇಲ್ಲೇ ಲಕ್ಸಾಂದ್ರ. ಸೊ ತುಂಬ ಖುಷಿಯಾಗುತ್ತೆ. ಪ್ರತಿ ವರ್ಷ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಎಲ್ಲ ನಮ್ಮ ಸ್ಥಳೀಯ ಮುಖಂಡರು, ಲೀಡರ್ಸು, ನಾಗರಿಕರು ಎಲ್ಲರೂ. ನನ್ನ ಕರೆದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಈ ನಮ್ಮ ಒಂದು ಟ್ರಸ್ಟಿನ ಅಧ್ಯಕ್ಷರಾದ ಸನ್ಮಾನ್ಯ ಮಾಜಿ ಗೃಹ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದಾವೆ. ಪ್ರತಿ ವರ್ಷದಂತೆ ಈ ವರ್ಷವೂ ದಸರಾ ಹಬ್ಬದಂದು ವಾರ್ಷಿಕೋತ್ಸವವನ್ನು ಆಚರಿಸುತ್ತೇವೆ. ಶರನ್ನವರಾತ್ರಿ 10ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಇವತ್ತು 19ನೇ ದಿನ. ಇವತ್ತು ಸವರಮ್ಮ ದೇವಿ ಹಾಗೂ ರೇಣುಕ ಎಲ್ಲಮ್ಮ ದೇವಿಯ ಉತ್ಸವ ಮೂರ್ತಿಗಳನ್ನು ತರಿಸಿ ಅಕ್ಕಯ್ಯಮ್ಮ ದೇವಿಯ ಸಮೇತ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ 3 ದಿನವೂ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ಲಕ್ಸಾಂದ್ರ ಗ್ರಾಮ ದೇವತೆಯಾದ ಶ್ರೀ ಶ್ರೀ ಅಕ್ಕಯ್ಯಮ್ಮ ದೇವಿ ಹಾಗೂ ನಾಗಲಿಂಗೇಶ್ವರ ಸ್ವಾಮಿಯ ಪರಿವಾರದ ದೇವಾಲಯವು ಬಹಳ ಪುರಾತನವಾದದ್ದು. 40 ವರ್ಷಗಳ ಹಿಂದಿನ ಪುರಾತನವಾದ ದೇವಸ್ಥಾನ. ಆದರೆ ಈಗ 5 ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ಪೂಜೆಗಳು ನಡೆಯುತ್ತದೆ. ಮಹಾಶಿವರಾತ್ರಿ, ಚತುರ್ದಶಿ, ಪೌರ್ಣಿಮೆ, ಸತ್ಯನಾರಾಯಣ ಪೂಜೆಗಳು, ನವರಾತ್ರಿ ಉತ್ಸವಗಳು ಹಾಗೂ ಗಣೇಶಂದು ಸಂಕಷ್ಟ ಚತುರ್ದಶಿ, ಇವೆಲ್ಲವೂ ಬಹಳ ವಿಜೃಂಭಣೆಯಿಂದ ಪೂಜೆಗಳು ನಡೆಯುತ್ತಾ ಬಹಳ ಭಕ್ತಿಯಿಂದ ಜನರೆಲ್ಲರೂ ದೇವಸ್ಥಾನಕ್ಕೆ ಆಗಮಿಸಿ ತಮ್ಮ ಕೋರಿಕೆಗಳನ್ನು ಕೋರಿಕೊಳ್ಳುತ್ತಾರೆ.